ಹಬ್ಬದ ಶುಭಾಶಯಗಳು ನಿಮ್ಗೆ. ಥ್ಯಾಂಕ್ ಯು ಜನ್ವಿ. ಇವನಿಗೆ ಬರೆಯೋ ಗೊತ್ತೇನೆ ಹೆಚ್ಚು. ಹ್ಯಾಪಿ ಬರ್ತ್ಡೇ ನೀನ್ ಹೇಳಮ್ಮ. ಹ್ಯಾಪಿ ಬರ್ತ್ಡೇ ದೊಡ್ಡಪ್ಪ. ಹ್ಯಾಪಿ ಬರ್ತ್ಡೇ ಬೋತ್ ಆಫ್ ಯು. ಇಬ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಬಿಕಾಸ್ ಇವತ್ತು ಬಂದು ನನ್ನ ಗಂಡನ ಬರ್ತ್ಡೇ ಆ್ಯಂಡ್ ನನ್ನ ಪುಟಾಣಿ ಲಡ್ಡುದು ಬರ್ತ್ಡೇ. ಸೊ ಇಬ್ರು ಒಂದೇ ದಿನ ಬರ್ತ್ಡೇನ ಶೇರ್ ಮಾಡ್ಕೊಳ್ಳೋದು. ಬಟ್ ಇಬ್ರಿಗೂ ಡಿಫ್ರೆನ್ಸ್ ಎಷ್ಟು ಹೇಳಿ, 35 ವರ್ಷದ ಗ್ಯಾಪ್ ಇದೆ. ಸೊ ಬಟ್ ಏನೋತರ ಖುಷಿ. ಪುನೀತ್ ಹುಟ್ಟಿದ ದಿವಸನೇ ನಮ್ಮ ಲಡ್ಡುನು ಕೂಡ ಹುಟ್ಟಿದ್ದು. ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ಪುನೀತ್ ಬರ್ತ್ಡೇ ದಿವಸ ನಾವು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕಿಂತ ಹೊರಟಿದ್ವಿ ಅನ್ಕೊಂತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಅಷ್ಟೇ ಲಚ್ಚನ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಇಲ್ಲ ಅವಳಿಗೆ ತುಂಬಾ ಪೇನ್ ಇತ್ತು ಅಂತ ತೋರಿಸ್ಕೊಂಡು ಬಂದೇ ಬಿಡೋಣ, ಇವತ್ತೇನೇ ಆಗ್ಲಿ ಇವತ್ತು ಡೆಲಿವರಿ ಮಾಡಿಸೇ ಬಿಡೋಣ, ಆಪರೇಷನ್ ಮಾಡಿಸೇ ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು. ಅಂಡ್ ಇವತ್ತೇ ನಮ್ಮ ಲಡ್ಡು ಹುಟ್ಟಿದ್ದು. ಟೈಮಿಂಗ್ಸ್ ಬಂದ್ಬಿಟ್ಟು ಅವ್ನು ಹುಟ್ಟಿದ್ದು 1:25 ಆತರ ಏನೋ ಹುಟ್ಟಿದ್ದವನು ಮಧ್ಯಾಹ್ನ. ಸೊ ಎಸ್, ಇವತ್ತು ನಮ್ಮ ಲಡ್ಡುದು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗೆ ಪುನೀತ್ದು ಕೂಡ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಇವಾಗ ಜಸ್ಟ್ ಪುನೀತ್ ಲಕ್ಷಿತ್ನ ಬಿಡಕ್ಕೆ ಅಂತ ಹೋಗಿದ್ದಾರೆ. ಸೊ ನಾನು ರಾತ್ರಿನೇ ಕೂಡ ವಿಶ್ ಮಾಡಿದೆ ಲಡ್ಡುಗೂ ಮತ್ತು ಪುನೀತ್ ಇಬ್ರಿಗೂ ಕೂಡ ರಾತ್ರಿನೇ ವಿಶ್ ಮಾಡಿದ್ದೀನಿ. ಆ್ಯಂಡ್ ಇವತ್ತಿನ ದಿನ ತುಂಬಾನೇ ಸ್ಪೆಷಲ್ ನಮ್ಮೆಲ್ಲರ ಲೈಫಲ್ಲಿ. ಬಿಕಾಸ್ ಸ್ಪೆಷಲ್ ಏನಪ್ಪ ಅಂದ್ರೆ ಲಡ್ಡು ಬರ್ತ್ಡೇ ಆಗಿರೋದ್ರಿಂದ ನಮ್ಮ ಲಡ್ಡು ಗೋಪಾಲ್ದು. ಅದ್ರಲ್ಲೂ ನಿನ್ನೆ ಜನ್ಮಾಷ್ಟಮಿ ಆಗಿ ಇವತ್ತು ಅವ್ರ ಬರ್ತ್ಡೇ ಅಲ್ವಾ. ಸೊ ಚೆನ್ನಾಗಿರುತ್ತೆ ಒಂಥರ. ಆ್ಯಂಡ್ ನಿನ್ನೆ ಬಂದು ಗೋಕುಲಾಷ್ಟಮಿ ಇತ್ತು. ಸೊ ನಿನ್ನೆ ಕೂಡ ಒಂದು ವ್ಲಾಗ್ನ ಮಾಡಿದ್ದೆ, ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ನೋಡ್ಕೊಂಬನ್ನಿ, ತುಂಬ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಲಕ್ ಸಿಂಬಾಗೆ ಕೃಷ್ಣ ಎಲ್ಲ ಮಾಡಿದ್ವಿ, ತುಂಬ ಕ್ಯೂಟಿ ಕ್ಯೂಟಿ ಆಗಿ ಕಾಣಿಸ್ತಾ ಇದ್ದ ನಮ್ಮ ಸಿಂಬಾ. ಹಾಗೂ ಇವಾಗ ಬಂದು ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಬೇರೆ ಪ್ಲಾನ್ಸ್ ಇದೆ. ಖುಷಿ ಬನ್ನಿ, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ನಿಮ್ಗೇನಾದ್ರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಈ ಒಂದು ಸಾರಿನ ಹೊಟ್ಕೊಂಡು ರೆಡಿ ಆಗಿದ್ದೀನಿ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಲ್ಲ, ಅದಕ್ಕೆ ಈ ಒಂದು ಸೀರೆನ ಹೊಟ್ಕೊಂಡಿದ್ದೀನಿ. ಫುಲ್ಲು ಕಮೆಂಟ್ ತೋರಿಸ್ತೀನಿ. ನನಗೆ ಈ ಸೀರೆದು ಸ್ಪೆಷಲಿ ಬ್ಲೌಸ್ ಸಕ್ಕತ್ ಇಷ್ಟ, ತುಂಬ ಚೆನ್ನಾಗಿ ಹೊಂದಿದ್ದಾರೆ ನೋಡಿ. ಇದು ಫ್ರಿಲ್ಸ್ ಬಂದಿದೆ ಆಯ್ತಾ, ಬಟ್ ಅದೊಂಥರ ಪ್ರೆಸ್ ಫ್ರಿಲ್ಸ್ ಫ್ರಿಲ್ಸ್ ಅಂತ ಹೇಳ್ತಾರಲ್ಲ, ಆ ಥರ ಪ್ರೆಸ್ಡ್ ಫ್ರಿಲ್ಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಥರ ಪಫ್ ಅಂತ ಅನ್ಸಲ್ಲ, ಬಟ್ ಪಫ್ ಇದೆ ಅಂತಲೂ ಫೀಲ್ ಆಗುತ್ತೆ. ಸೊ ಆ ರೀತಿಯಾಗಿರುವಂಥ ಒಂದು ಸ್ಲೀವ್ಸ್. ಆ್ಯಂಡ್ ಸಿಂಬಾ ಇಲ್ಲೇ ಕಾಲ್ಗಜ್ಜಿ ಹಾಕೊಂಡು ಓಡಾಡ್ತಾ ಇದ್ದಾನೆ. ಸೊ ಸೌಂಡ್ ಅಂತೂ ಬಂದೇ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ. ಯಾಕೆ ಮಗ್ನೆ ಆಯ್ತು, ಅವ್ರು ಆಟ ಆಡ್ಬೇಕಾದ್ರೆ ನಾವು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ಅವ್ರಿಗೆ ಡಿಸ್ಟರ್ಬ್ ಮಾಡಿಬಿಟ್ರೆ ಅವ್ರಿಗೆ ಸಿಟ್ ಬಂದ್ಬಿಡುತ್ತೆ. ಎನಿವೇಸ್, ಇವಾಗ ರೆಡಿ ಆಗಿದ್ದೀನಿ ನಾನು ಕೂಡ ಈ ಒಂದು ಸಾರಿನ ಉಟ್ಕೊಂಡು. ಸೊ ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ಹೆಣ್ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮೀನಾಕ್ಷಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡ್ವಿ. ಆ್ಯಂಡ್ ಪುನೀತ್ ಕೂಡ ಅಷ್ಟೇ, ಅವ್ರು ರೆಡಿ ಆಗಿದ್ದಾರೆ, ಅವ್ರ ಕೆಲಸ ಇದೆ ಇವತ್ತು. ಸೊ ಅದಕ್ಕೆ ಲಾಗಿನ್ ಆಗಿ ಕೂತಿದ್ದಾರೆ. ಸೊ ನೀವು ವಿಶ್ ಮಾಡಿಲ್ಲ ಅಲ್ವಾ, ನಾನಂತೂ ಬೆಳಗ್ಗೆ ನಿನ್ನೆ ನೈಟ್ ಕೂಡ ಒಂದ್ಸತಿ ವಿಶ್ ಮಾಡಿದೆ. ಇವಾಗ ಬನ್ನಿ, ನಿಮ್ ಜೊತೆ ಕೂಡ ಒಂದ್ಸತಿ ವಿಶ್ ಮಾಡ್ತೀನಿ. ಆ್ಯಂಡ್ ಮಕ್ಳ ಕೈಲಿ ಇನ್ನೂ ವಿಶ್ ಮಾಡಿಸಿಲ್ಲ, ಅವ್ರಿಗೆ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ವಿಶ್ ಮಾಡ್ಸೋಣ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಇನ್ನೂ ವಿಶ್ ಮಾಡಿಸಿಲ್ಲ. ಸೊ ಏನು ಸ್ಪೆಷಲ್ ಅಂತ ಮುಂದೆ ವೀಡಿಯೋನಲ್ಲಿ ತೋರಿಸ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ ಸ್ಕಿಪ್ ಮಾಡ್ತಾ ಹೋಗ್ಬಿಡಿ. ನನ್ನ ಸೀರೆ ಇದು, ಇದು ತುಂಬ ಟೈಮ್ ಲೈಕ್ ಲಿಟ್ರಲಿ ನಾನು ಒಂದೇ ಸತಿ ಹುಟ್ಟಿದ್ದು. ಅದೂ 2.5 ಇಯರ್ಸ್ ಮುಂಚೆ ಹುಟ್ಟಿದ್ದು ನಾನು ಈ ಸೀರೆನ. ಆ್ಯಂಡ್ ಇವಾಗ ಉಟ್ಕೊತಾ ಇರೋದು ಚೆನ್ನಾಗಿ ಅನಿಸುತ್ತೆ, ಇದು ತುಂಬ ಚೆನ್ನಾಗಿದೆ. ನಾನು ಮಂಡ್ಯದಲ್ಲಿ ಪರ್ಚೇಸ್ ಮಾಡಿದ್ದು. ಮಂಡ್ಯದಲ್ಲಿ ರೂಪ್ ಸುಂದರ್ ಅಂತ ಒಂದು ಶಾಪ್ ಇದೆ, ಮಂಡ್ಯದವ್ರಿಗೆ ಗೊತ್ತಿರುತ್ತೆ ಅಲ್ಲಿ. ಆ್ಯಂಡ್ ಈ ಸೀರೆ ಬೆಲೆ ಎಷ್ಟು ಅಂದರೆ, ನೀವು ಸೀರಿಯಸ್ ನಂಬೋದಿಲ್ಲ, ಬರೀ 1,000 ರುಪೀಸ್ ಅಷ್ಟೇ ಈ ಸೀರೆ. ಸುಮ್ಮನೆ ಗೌರಿ ಹಬ್ಬಕ್ಕಿರಲಿ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ತಗೋ ತಗೋ ನೀನು ತಗೊಂಡು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಕೊಡಿಸ್ತೀನಲ್ವಾ, ಆ ಟೈಮಲ್ಲಿ ನೀನು ಒಂದು ತಗೋ ಅಂತ ಹೇಳಿ ನಾನು ಇದನ್ನ ಪರ್ಚೇಸ್ ಮಾಡಿದ್ದು. ಚೆನ್ನಾಗಿದೆ ಈ ಸೀರೆ. ಹಾಗೂ ಈ ಬ್ಲೌಸ್ನ ಕೂಡ ನಾನು ಕನ್ಯಾ ಶಾಪಲ್ಲೇ ಹೊಲಿಸಿದ್ದು. ಬಿಕಾಸ್ ಕೇಳೇ ಕೇಳ್ತೀರಾ ಎಲ್ಲಿ ಹೊಲಿಸಿದ್ರಿ ಅಂತ, ಕನ್ಯಾದಲ್ಲೇ ಹೊಲಿಸಿದ್ದು ಈ ಬ್ಲೌಸ್ನ. ವರ್ಕ್ ಏನು ಮಾಡಿಸಿದ್ರು, ತುಂಬ ಪ್ಲೇನ್ ಆ್ಯಂಡ್ ಸೋಬರ್ ಆಗಿ ಚೆನ್ನಾಗಿ ಫಿಟ್ಟಿಂಗ್ ಆಗಿ ಸಕ್ಕದಾಗಿ ಹೊಲಿದಿದ್ರು. ಎನಿವೇಸ್, ಸುಮ್ಮನೆ ಇವಾಗ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡೋಣ, ಅದಾದ ನಂತರ ದೇವಸ್ಥಾನಕ್ಕೆ ಹೊರಡೋಣ. ಬಿಕಾಸ್ ಪುನೀತಿನ ಕೆಲಸ ಇದೆ, ಸೊ ಜಾಸ್ತಿ ಡಿಲೇ ಮಾಡೋ ಹಾಗಿಲ್ಲ.
ಸೊ ಫ್ರೆಂಡ್ಸ್, ನಿನ್ನೆ ಮಲ್ಲಿಗೆ ಹೂ ಸಿಕ್ಕಿರ್ಲಿಲ್ಲ, ಇವತ್ತು ಸಿಕ್ಕಿದೆ. ಇವತ್ತು ಪರಿಶುಕ್ ಮುಡಿಸ್ತೀನಿ. ನಿನ್ನೆ ಮುಡಿಸಿರೋ ಹೂನೆ ತುಂಬಾ ಫ್ರೆಶ್ ಆಗಿದೆ. ಸೊ ನೋಡ್ಬೋದು, ಸೊ ನಿನ್ನೆ ಮುಡಿಸಿರೋ ಹೂನೆ ಫ್ರೆಶ್ ಆಗಿದೆ. ಇವಾಗ ಕಲುಷಿಕ್ ಮಾತ್ರ ಮಲ್ಲಿಗೆ ಹೂ ಮುಡಿಸ್ತೀನಿ. ನಂಗದೇನು ಕಲುಷಿಕ್ ಮಲ್ಲಿಗೆ ಹೂ ಮುಡಿಸಿದ್ರೆ ಏನೋ ಒಂಥರ ಫುಲ್ ಲಕ್ಷಣ ಬಂದ್ಬಿಡುತ್ತೆ ದೇವ್ರಿಗೆ ಅಂತ. ವಿಶ್ ಮಾಡೋಣ, ಲೈಕ್ ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಆಯ್ತು, ಪುನೀತ್ದು ಕೂಡ ಪೂಜೆ ಎಲ್ಲ ಆಯ್ತು. ಆ್ಯಂಡ್ ಇವಾಗ ಬನ್ನಿ ವಿಶ್ ಮಾಡೋಣ. ಲೈಕ್ ನಾನಂತೂ ನಿನ್ನೆ ರಾತ್ರಿನೇ ವಿಶ್ ಮಾಡಿದೆ, ಮತ್ತೆ ಇನ್ನೊಂದ್ಸತಿ ನಿಮ್ಮೆಲ್ಲರ ಜೊತೆ ವಿಶ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ ಪುನೀತ್, ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು ಜನ್ವಿ. ನನ್ನ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ಸ್ ಹೇಳ್ರಿ, ಅವರು ಕೂಡ ತುಂಬಾ ಜನ ವಿಶ್ ಮಾಡ್ತಾರೆ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ನಂಗೆ ಡೆಫಿನೆಟ್ಲಿ ಗೊತ್ತಿದೆ, ತುಂಬ ಕಾಮೆಂಟ್ಸ್ ಎಲ್ಲ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಕೂಡ. ಆಲ್ರೆಡಿ ನಾನು ಸ್ಟೇಟಸ್ ಹಾಕಿರೋದ್ರಿಂದ ತುಂಬ ಜನ ವಿಶ್ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಹೀಗೆ ನನ್ನ ಗಂಡನ ಮೇಲೆ, ನನ್ನ ಮಕ್ಕಳ ಮೇಲೆ, ನಮ್ಮ ಮೇಲೆ, ನನ್ನ ತಂಗಿರ ಮೇಲೆ, ಎಲ್ಲರ ಮೇಲೂ, ನಮ್ಮ ಅಪ್ಪ ಅಮ್ಮನ ಮೇಲೆ ಮೇನ್ ಆಗಿ ಹೀಗೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತೀನಿ. ಆ್ಯಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಈಗ ಟೆಂಪಲ್ಗೆ ಅಂತ ಹೋಗೋಣ ಅಂತ ಹೋಗ್ತಿದ್ದೀವಿ. ಒಂದು ಸ್ವಲ್ಪ ನಂಗೆ ಆಫೀಸ್ ಇವತ್ತು, ನಾನು ಲೀವ್ ತಗೊಂಡಿಲ್ಲ. ಸೊ ಒಂದ್ ಸ್ವಲ್ಪ ಬೇಗ ಹೋಗಿ ಬಂದ್ಬಿಟ್ಟು ಮತ್ತೆ ಲಾಗಿನ್ ಆಗ್ಬೇಕು. ತಗೋಬೇಕು ತಾನೇ, ಇವತ್ ಬರ್ತ್ಡೇ ತಾನೇ. ದೊಡ್ಡಪ್ಪ ಮತ್ತೆ ಚಿಕ್ಕ ಮಗಂದು ಬರ್ತ್ಡೇ, ಅದಕ್ಕೆ ಮಿಸ್ ಮಾಡಲ್ಲ, ಖಂಡಿತ ಹೋಗ್ತೀವಿ. ಇವತ್ತು ಎಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ, ಸೊ ಖಂಡಿತ ಹೋಗೇ ಹೋಗ್ತೀವಿ ಅಲ್ಲಿಗೂ. ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ತಿಂಡಿ ತಿನ್ಕೊಂಡು ಬರುವ. ಓಕೆನಾ? ಸರಿ ಬನ್ನಿ ಹೋಗೋಣ. ಇವಾಗ ದೇವಸ್ಥಾನಕ್ಕೆ ಹೊರಟಿದೀವಿ. ಎಲ್ಲಿ ಕ್ಯಾಮ್ರಾದಲ್ಲಿ ಮಾತಾಡ್ಸ್ಬಿಡ್ತಾರೋ ಅಂತ ಆ ಕಡೆ ತಿರ್ಕೊಂಡಿರೋದು ಅವನು. ಹಿಂಗ್ ತಿರುಗಿರಿ, ಹಿಂಗ್ ತಿರುಗು, ಹಿಂಗ್ ತಿರುಗು, ಹಿಂಗ್ ತಿರುಗು. ಸಿಂಬ ಇಲ್ಲಿ 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 ಇಲ್ಲಿ. ಹ್ಯಾಪಿ ಬರ್ತ್ಡೇ ಮಾಡಿ ಸಿಂಬ ಅಪ್ಪಗೆ. ಹ್ಯಾಪಿ ಬರ್ತ್ಡೇ ಟು ಯು ಮೇಡಮ್, ಅಪ್ಪಗೆ ಹ್ಯಾಪಿ ಬರ್ತ್ಡೇ ಮೇಡಮ್. ಕಳ್ಳಿ ಇದು. ಓಕೆ ಬನ್ನಿ ಹೋಗೋಣ ಈಗ. ಏ ಛೋಟಾ ಭೀಮ್, ಏ ಇಲ್ಲಿ ನೋಡಿಲ್ಲಿ ಸಿಂಬ, ಇಲ್ಲಿ ನೋಡಿಲ್ಲಿ ಸಿಂಬ. ನ್ಯೂ ಶೂಸ ನಿಂದು ಮಗ್ನೆ, ತೋರ್ಸು. ವಾವ್, ಚೆನ್ನಾಗಿದ್ಯಾ ಬಾ, ನೀನ್ ಓಡಿಸ್ಕೊಂಡು ಹೋಗ್ತೀಯಾ? ಓಡ್ಸು ನೋಡೋಣ, ಗಾಡಿ ಓಡ್ಸು. ಹ್ಮ್, ಏ ಓಡ್ಸಮ್ಮ. ಸಿಂಬ ಇಲ್ಲಿ ಇಲ್ಲಿ. ನಿಂಗೆ ಯಾರಿಷ್ಟ? ಯಾರಿಷ್ಟ ನಿನ್ಗೆ? ಹಿಂಗ ಆಡ್ತಾನೆ ನೋಡಿ ಒಳ್ಳೆ. ಇವ್ನಿಗೆ ಸಿಂಬ ಅಂತ ಹೆಸರಿಟ್ಟಿರೋದೇ ತಪ್ಪಾಗೋಯ್ತು. ಹೇ ಅಂಶ್, ನಿನ್ ಹೆಸರೇನು? ಓಯ್ ಪಾಪು, ನಿನ್ ಹೆಸರೇನು? ಪುನಿ, ಸಿಂಬ ಬೇಡ, ಇಲ್ಲೇ ಇಳಿಸ್ಬಿಡು ಅವನು. ಇಲ್ಲೇ ಇರಮ್ಮ ನೀನು. ಓಡಿಸು, ಗಾಡಿ ಓಡಿಸು, ಡ್ರ ಮಾಡು ಮಾಡಮ್ಮ. ನಿನ್ ಗಾಡಿ ಓಡ್ಸಕ್ ಬರಲ್ವಾ? ಬರುತ್ತಾ? ಅಲ್ಲ ಹಾಕೋದು, ಹಾ ಅಲ್ಲ ಸ್ಟಾರ್ಟ್ ಮಾಡೋದು. ಏ ಬಿದ್ದೋಗ್ತೀಯ, ಸುಮ್ಮನೆ ಕೂತ್ಕೋ, ಸುಮ್ಮನೆ ಕೂತ್ಕೋಬೇಕು. ಬಿದ್ದೋಗ್ತೀಯಲ್ಲ ಅಂದ್ರೆ
ರೀಚ್ ಆದ್ವಿ ದೇವಸ್ಥಾನಕ್ಕೆ. ಇವತ್ತು ನಾವು ಬಂದಿರೋದು ಬಂದು ಮೀನಾಕ್ಷಿ ಅಮ್ಮನ ದೇವಸ್ಥಾನ. ಸೊ ಮೀನಾಕ್ಷಿ ಟೆಂಪಲ್ ಇದು ಮೀನಾಕ್ಷಿ ಮಾಲ್ ಅಪೋಸಿಟಲ್ಲೇ ಸಿಗುತ್ತೆ. ಅಪೋಸಿಟ್ ಅಂದರೆ ಎಕ್ಸಾಕ್ಟ್ ಅಪೋಸಿಟ್ ಅಲ್ಲ, ಒಂದು ಸ್ವಲ್ಪ ಈ ಕಡೆ ಬಂದರೆ. ಇದು ಬಂದು ನಮ್ಮ ಮನೆಗೆ ಸ್ವಲ್ಪ ಹತ್ತಿರನೇ ಆಗುತ್ತೆ, ಸೊ ಅದಕ್ಕೆ ಇಲ್ಲಿಗೆ ಬರ್ತೀವಿ. ಆ್ಯಂಡ್ ನಾವು ಆ್ಯಕ್ಚುಲಿ ಅವತ್ತು ಟ್ಯೂಸ್ಡೇ ಇತ್ತಲ್ವಾ, ಸೊ ಅದಕ್ಕೆ ಹೆಂಡದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮೀನಾಕ್ಷಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಆ್ಯಂಡ್ ಇಲ್ಲಿ ಈಶ್ವರಂದು ಕೂಡ ಲಿಂಗ ಇದೆ, ಸೊ ಸುಂದರೇಶ್ವರ ಅಂತ. ಸೊ ಅದು ಚೆನ್ನಾಗಿರುತ್ತೆ, ಮತ್ತು ಇಲ್ಲಿ ತುಂಬ ಒಂಥರ ಶಾಂತಿ ಪ್ರಶಾಂತಿ ಅನಿಸುತ್ತೆ. ಬಟ್ ಅಲ್ಲಿ ರೆಕಾರ್ಡೆಲ್ಲ ಮಾಡೋಕ್ಕೆ ಅಲ್ಲವೂ ಇಲ್ಲ, ಸೊ ಅದಕ್ಕೆ ಒಳಗಡೆನೂ ರೆಕಾರ್ಡ್ ಮಾಡಿಲ್ಲ, ಜಸ್ಟ್ ಈ ಹೊರಗಡೆ ಇದನ್ನು ರೆಕಾರ್ಡ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ದೇವಸ್ಥಾನ, ಮತ್ತು ತುಂಬಾ ಒಂಥರ ನೆಮ್ಮದಿ ಸಿಗುತ್ತೆ ಈ ದೇವಸ್ಥಾನ ಮಾತ್ರ. ಎಷ್ಟು ಸತಿ ಹೋಗಿದ್ದೀನಿ ನಾನು, ಅಷ್ಟು ಸತಿ ಏನೋ ಒಂಥರ ಆ ಪಾಸಿಟಿವ್ ವೈಬ್ಸ್ನ ಅಲ್ಲಿಂದ ತೊಗೊಂಬರ್ತೀವಿ ಅನ್ನೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಸಿಂಬಾ ಕೂಡ ಅಷ್ಟೇ, ಮತ್ತು ಬೆಳಗ್ಗೆನೇ ಹೋಗಿದ್ವಲ್ಲ, ಒಂದು 9:30 ಅಷ್ಟರಲ್ಲೆಲ್ಲ ನಾವು ದೇವಸ್ಥಾನದಲ್ಲಿ ಇದ್ವಿ. ಸೊ ದೇವಸ್ಥಾನ ಫುಲ್ ಖಾಲಿ ಇತ್ತು, ಆರಾಮಾಗಿ ಓಡಾಡಿಕೊಂಡು ಸಿಂಬನೂ ನಾವು ಕೂಡ ಅಷ್ಟೇ ಎಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಅರ್ಚನೆ ಕೂಡ ಮಾಡಿಸಿದ್ವಿ. ಪುನೀತ್ ಮತ್ತು ಲಡ್ಡು ಅವರಿಬ್ಬರ ಹೆಸರಲ್ಲಿ ಮತ್ತು ಮಕ್ಕಳ ಹೆಸರಲ್ಲಿ ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಹೊರಟ್ವಿ. ಅವ್ರನ್ನೆಲ್ಲ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಬರ್ಡೇ, ನನ್ನ ಗಂಡನ ಬರ್ಡೇ ಒಂದು ಒಳ್ಳೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಗ್ತಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ನನ್ನ ಬರ್ಡೇ ಟೈಮಲ್ಲೂ ದೇವಸ್ಥಾನಕ್ಕೆ ಕೆಲವೊಮ್ಮೆ ಮಿಸ್ ಆಗಿಬಿಡುತ್ತೆ ಅದು ಇದು ಮಾಡಿಕೊಂಡು. ಬಟ್ ಪುನೀತ್ ಬರ್ಡೇನಲ್ಲಿ ಲೈಕ್ ನಾನಂತೂ ಮೇಕ್ ಶೋರ್ ಮಾಡ್ತೀನಿ ದಟ್ ಡೆಫಿನೆಟ್ಲಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮಕ್ಕಳು ಬರ್ಡೇನಲ್ಲೂ ಅಷ್ಟೇ ಕೆಲವೊಮ್ಮೆ ಮಿಸ್ ಆಗಿಬಿಡುತ್ತೆ. ಬಟ್ ಆದಷ್ಟು ಏನಪ್ಪ ಅಂದರೆ ನಾವೊಂದು ಫಾಲೋ ಮಾಡ್ಕೊಂಬಂದಿರೋದು, ಬರ್ಡೇ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಕೊಂಡು ಮನೇಲಿ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ಒಂಥರ ದಿನ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅನ್ನೋ ಥರ ಫೀಲ್ ಆಗುತ್ತೆ. ಮತ್ತು ಇಡೀ ವರ್ಷ ಕೂಡ ಅಷ್ಟೇ ಅದೇ ರೀತಿಯಾಗಿ ಪ್ರತಿದಿನ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ದೇವಸ್ಥಾನ ಅಂತೂ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ, ತುಂಬಾ ಶಾಂತ ಪ್ರಶಾಂತವಾದಂಥ ದೇವಸ್ಥಾನ. ನೀವೇನಾದರೂ ಹತ್ತಿರ ಇದ್ದರೆ, ನೀವೇನಾದರೂ ವಿಸಿಟ್ ಮಾಡಿದ್ದೀರಾ ಅಂದರೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಆ್ಯಂಡ್ ಇಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಏನಪ್ಪ ಅಂದರೆ ನಾನು ಪ್ರಸಾದ ತಗೊಳಕ್ಕೆ ಹೋದ್ನಲ್ಲ, ರೆಕಾರ್ಡ್ ಮಾಡ್ತಾಯಿದ್ರು ಪುನೀತ್ ಇದ್ನ, ಆಯಿತಾ. ಮತ್ತು ಇಲ್ಲಿ ಪೊಂಗಲ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಪುಳಿಯೋಗರೆ ಕೂಡ ಅಷ್ಟೇ, ತುಂಬ ಪುಳಿಯೋಗರೆ ಅಂತೂ ಯೂಶ್ವಲಿ ಎಲ್ಲ ದೇವಸ್ಥಾನದಲ್ಲೂ ತುಂಬ ಚೆನ್ನಾಗಿದ್ದೇ ಇರುತ್ತೆ. ಪೊಂಗಲ್ ಕೊಟ್ಟಿದ್ರು, ಖಾರ ಪೊಂಗಲ್, ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಸ್ಟೇರ್ ಕೇಸ್ ಮೇಲೆ ಕುತ್ಕೊಂಡು ತಿಂತಾ ಇದ್ವಿ. ಪುನೀತ್ ಏನು ಮಾಡಿಬಿಟ್ಟಿದ್ದಾರೆ, ನನ್ನ ಫೋನ್ನ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ. ಇಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ತಿನ್ಕೊಂಡ್ರು, ಅದನ್ನ ಎಷ್ಟು ಕೈ ತೊಳ್ಕೊಂಡು ಹೊರಗಡೆ ಹೋಗ್ತಾ ಇದ್ರು, ನಾನು ಅಷ್ಟೇ ಕೈ ತೊಳ್ಕೊಂಡು ಹೊರಗಡೆ ಹೋಗ್ತಾ ಇದ್ದೆ. ಬಟ್ ಏನಪ್ಪ ಅಂದರೆ ನಾವು ಅವ್ರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಅಲ್ಲಿ 10 ರುಪೀಸ್ ಕಾಯಿ ಹೊಡೋದಕ್ಕೆ ಅಂತ ಕೊಡ್ತಾರೆ. ಸೊ ಅದು ನನ್ನ ಹತ್ರ ಚೇಂಜ್ ಇರಲಿಲ್ಲ ಅಂತ, ಆಮೇಲೆ ಬಂದು ಕೊಡ್ತೀನಿ ಅಂತ ಹೇಳಿದೆ ಅವರಿಗೆ. ಸೊ ಹೊರಗಡೆ ಹೋಗಿ ಮತ್ತೆ ಅಲ್ಲಿ ಹೂವಿನ ಅಂಗಡಿ ಆಂಟಿ ಹತ್ರ ಇಸ್ಕೊಂಡು ವಾಪಸ್ ಒಳಗಡೆ ಬಂದು ಕೊಟ್ಟಾಗ ಇನ್ನೊಬ್ಬರು ಕರೆದುಬಿಟ್ಟು ನನಗೆ ಫೋನ್ ಕೊಟ್ಟಿದ್ದು, ನಿಮ್ಮ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದೀರಾ ತೊಗೊಳ್ಳಿ ಅಂತ. ಸೀರಿಯಸ್ಲಿ ಬೈ ಚಾನ್ಸ್ ನಾನಾದರೂ ಹೊರಟು ಬಿಟ್ಟು ಬರ್ಡೇ ದಿವಸನೇ 80,000 ನಷ್ಟ ಮಾಡ್ತಾಯಿದ್ರು. ಏನೋ ಪುಣ್ಯ, ದೇವಸ್ಥಾನಕ್ಕೆ ಬಂದಿದ್ದು ಪುಣ್ಯನೇ ಅನಿಸುತ್ತೆ, ವಾಪಸ್ ಫೋನ್ ಸಿಕ್ತು. ಆ್ಯಂಡ್ ಹಾಗೆಯೇ ಇಲ್ಲಿ ಉಡುಪಿ ಗಾರ್ಡನಿ ಅಂತ ಇದೆ ನಮ್ಮ ಮನೆ ಹತ್ರನೇ, ಸೊ ಇಲ್ಲಿಗೆ ಬಂದಿದ್ವಿ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಬ್ರೇಕ್ಫಾಸ್ಟ್ ಡೇಟ್ ಆದಂಗೂ ಆಗುತ್ತೆ ಅಂತ. ಸೊ ನಾನು ಪುನೀತ್ಗೂ ಆಲ್ರೆಡಿ ಹೇಳಿಬಿಟ್ಟಿದ್ದೆ ಫಸ್ಟ್, ಒನ್ ಡೇ ಮುಂಚೆನೇ ಹೇಳಿದೆ ನೋಡಿ, ಒನ್ ಡೇ ಅಲ್ಲ, ಒಂದು ವಾರದ ಮುಂಚೆ ಹೇಳಿದ್ದು. ಆ್ಯಕ್ಚುಲಿ ಲಕ್ಷಿತ್ ಸ್ಕೂಲಿಗೆ ಹೋದ್ಮೇಲೆ ಬೇಗ ಬೇಗ ಸ್ನಾನ ಮಾಡಿಕೊಂಡು ನಾವು 3 ಜನ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಒಂದು ಬ್ರೇಕ್ಫಾಸ್ಟ್ ಡೇಟ್ಗೆ ಕರ್ಕೊಂಡು ಹೋಗಬೇಕು, ನಾನು ಬ್ರೇಕ್ಫಾಸ್ಟ್ ಏನೂ ಮಾಡಲ್ಲ ಮನೇಲಿ ಅಂತ ಹೇಳಿದೆ. ಸರಿ ಆಯಿತು, ಕರ್ಕೊಂಡು ಹೋಗ್ತೀನಿ, ಅಷ್ಟು ಬ್ರೇಕ್ಫಾಸ್ಟ್ ತಾನೇ ಬಾ, ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಬಂದಿದ್ದರು. ಆ್ಯಂಡ್ ಇಲ್ಲಿ ನನ್ನ ಫೇವ್ರೆಟ್ ಇಡ್ಲಿ, ಸೊ ನಾನು ಇಡ್ಲಿ ತಿಂದೆ. ಮತ್ತು ಪುನೀತ್ ಫೇವ್ರೆಟ್, ಅವ್ರಿಗೆ ಮಸಾಲೆ ದೋಸೆ ತುಂಬ ಇಷ್ಟ, ಸೊ ಮಸಾಲೆ ದೋಸೆ ಮತ್ತು ರೈಸ್ ಬಾತ್ ಏನೋ ತೊಗೊಂಡಿದ್ರು. ಆ್ಯಂಡ್ ಸಿಂಬ ಕೂಡ ಒಂದು ಇಡ್ಲಿ ತಿಂದ. ಸೊ ಆರಾಮಾಗಿ ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಇದು ಬಂದುಬಿಟ್ಟು ಈ ಉಡುಪಿ ಗಾರ್ಡನ್ ಏನಿದ್ದಿಲ್ಲ, ಇದು ಸುಹಾಸ್ತು ರಿಸೆಪ್ಷನ್ ಆಯಿತು ನೋಡಿ, ಇದೇ ಇದು ಉಡುಪಿ ಗಾರ್ಡನಿಯ. ಚೆನ್ನಾಗಿರುತ್ತೆ, ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿಂದ ನಮ್ಮ ಮನೆ ಲಿಟ್ರಲಿ ವಾಕ್ ಮಾಡ್ಕೊಂಡಿದ್ರೆ 5 ಮಿನಿಟ್ಸ್, ಗಾಡೀಲಿ ಹೋದರೆ 2 ಮಿನಿಟ್ಸ್ ಅಷ್ಟೇ. ಸೊ ಇದು ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಓಕೆ ಫ್ರೆಂಡ್ಸ್, ಬಂದ್ವಿ ಮನೆಗೆ. ಆ್ಯಂಡ್ ಪುನೀತ್ ಇವಾಗ ಮತ್ತೆ ಅವ್ರ ಕೆಲಸ 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 ಆದ್ಮೇಲೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಇನ್ನೊಂದು 1 ಅವರ್ ಲಕ್ಷಿತ್ ಬರ್ತಾರೆ. ಸೊ ಲಕ್ಷಿತ್ ಬಂದಮೇಲೆ ಮತ್ತೆ ಹೊರಡಬೇಕು, ಸೊ ಮತ್ತೆ ರೆಡಿ ಆಗಬೇಕು. ಅಷ್ಟರಲ್ಲಿ ಒಂದು ಸ್ವಲ್ಪ ನಾನು ಕೂಡ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಸಿಂಬ ಅಲ್ಲಿ ಬರೀ ಒಂದು ಇಡ್ಲಿ ತಿಂದ, ಸಿಂಗದ ಇಡ್ಲಿ ಚಿಕ್ಕದು. ಸೊ ಇನ್ನೊಂದು ದೋಸೆ ಮಾಡಿ ತಿನ್ಸೋಣ ಅಂತ ಹೇಳಿಬಿಟ್ಟು ದೋಸೆ ಮಾಡ್ತಾ ಇದ್ದೀನಿ ಅವನಿಗೋಸ್ಕರ. ಇವತ್ತು ಬಂದು ಇವತ್ತು ಯಾವ ದೋಸೆ ಅಂದರೆ, ಇವತ್ತು ರಾಗಿ ಗೋಧಿ ಮತ್ತು ಅಕ್ಕಿ ಹಿಟ್ಟು ಇದು ಮೂರನ್ನು ಮಿಕ್ಸ್ ಮಾಡಿ ಲಕ್ಷಿತ್ಗೆ ದೋಸೆ ಮಾಡಿಕೊಟ್ಟಿದ್ದೆ. ಸೊ ಇವನಿಗೂ ಕೂಡ ಅದನ್ನೇ ಮಾಡ್ತಾರೆ. ಓಕೆ, ಫಸ್ಟ್ ಹೋಗ್ಬಿಟ್ಟು ನಾನು ಚೇಂಜ್ ಮಾಡ್ಕೊತೀನಿ, ಅಷ್ಟರಲ್ಲಿ ತವೇ ಕಾಯುತ್ತೆ. ಮತ್ತೆ ದೋಸೆ ಮಾಡೋಣ.
ಓಕೆ ಫ್ರೆಂಡ್ಸ್, ಟೈಮ್ ಆಯ್ತು, ಲಕ್ಷಿತ್ ಕೂಡ ಇನ್ನೇನು ಬರ್ತಾನೆ. ಸೊ ನಾನು ಕೂಡ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬಟ್ಟೆ ತಗೊಳ್ಳೋಣ ಅಂತ ಬಂದೆ. ಇವತ್ತು ಈ ಡ್ರೆಸ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದು ತಗೊಂಡು ಆಲ್ಮೋಸ್ಟ್ ತುಂಬಾ ತಿಂಗಳುಗಳೇ ಆಯ್ತು, ಬಟ್ ಹಾಕೊಂಡಿರ್ಲಿಲ್ಲ. ಈ ಒಂದು ಡ್ರೆಸ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ತುಂಬಾ ತಿಂಗಳುಗಳೇ ಆಗಿದೆ ತಗೊಂಡು, ಬಟ್ ಹಾಕೊಂಡಿರ್ಲಿಲ್ಲ. ಸರಿ, ಲಡ್ಡು ಬರ್ತ್ಡೇಗೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಬಂದು ನಾನು ರಿಲಯನ್ಸ್ ಅಲ್ಲಿ ತಗೊಂಡಿದ್ದು, ರಿಲಯನ್ಸ್ ಟ್ರೆಂಡ್ಸ್ ಅಲ್ಲಿ. ಸ್ವಲ್ಪ ಇವಾಗ ಚೆನ್ನಾಗಿ ಕಾಣುತ್ತೆ ನೋಡಿ, ಒಂದು ಫ್ರಾಕ್ ತರ ಒಂದು ಬೆಲ್ಟ್ ಜೊತೆ ಸ್ಟೈಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ, ಇವಾಗ ರೆಡಿ ಆಗ್ತೀನಿ, ರೆಡಿ ಆಗಿ ಆಮೇಲೆ ತೋರಿಸ್ತೀನಿ ಹೇಗ್ ಕಾಣಿಸುತ್ತೆ ಈ ಡ್ರೆಸ್ ಅಂತ. ಸೊ ಪುನೀತ್ ಹೇಳಿದ್ರು ಲಕ್ಷಿತ್ ಬಂದ ತಕ್ಷಣ ಹೊರಡ್ಬೇಕು ಅಂತ. ಇವಾಗ ಬೇಗ ಬೇಗ ರೆಡಿ ಆಗ್ಬಿಟ್ಟು ಒಂದ್ ಸ್ವಲ್ಪ ಮಾಡರ್ನ್ ಲುಕ್ ಚೇಂಜ್ ಆಗೋಣ. ಆ ಬೆಳಗ್ಗೆ ಎಲ್ಲ ಫುಲ್ ಎಥ್ನಿಕ್ ಲುಕ್ ಅಲ್ಲಿ ಇದೆ, ಇವಾಗ ಸ್ವಲ್ಪ ಮಾಡರ್ನ್ ಲುಕ್ ಚೇಂಜ್ ಆಗೋಣ. ಓಕೆ ಫ್ರೆಂಡ್ಸ್, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಿದ್ದೆ. ಆ್ಯಂಡ್ ನೋಡಿ, ಈ ಕಡೆ ಸೈಡ್ ಸ್ಟ್ರೈಟ್ನಿಂಗ್ ಮಾಡಿಲ್ಲ, ಫುಲ್ ಫ್ರಿಜಿ ಫ್ರಿಜಿ ಹಾಗೆ ಇದೆ. ಆ್ಯಂಡ್ ಇದು ಬಂದು ಸ್ಟ್ರೈಟ್ನಿಂಗ್ ಮಾಡಿರೋದು ಹೆಂಗಿದೆ. ಸೊ ಯಾವ ಪಾರ್ಟ್ ನಿಮಗೆ ಇಷ್ಟ ಆಗ್ತದೆ, ಲೈಕ್ ಯಾವ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಮೇಲೆ, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಥವಾ ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಾಮೆಂಟ್ ಮಾಡಿ. ಓಕೆನಾ, ನಾನು ಇವತ್ತು ಅಂದರೆ ರೆಗ್ಯುಲರಾಗಿ ನಾನು ಸ್ಟ್ರೈಟ್ನಿಂಗ್ ಮಾಡಲ್ಲ, ತುಂಬ ಏನಾದರೂ ಈ ಥರ ಬರ್ಡೇ ಪಾರ್ಟಿ ಅದಕ್ಕೆ ಇದಕ್ಕೇನಾದರೂ ಹೋಗ್ತಾ ಇದ್ದೀನಿ ಅಂತಂದರೆ ಮಾತ್ರ ಸ್ಟ್ರೈಟ್ನಿಂಗ್ ಮಾಡೋದು. ಜಾಸ್ತಿ ವೆಸ್ಟರ್ನ್ ವೇರ್ಗೆ ಸ್ಟ್ರೈಟ್ನಿಂಗ್ ಮಾಡೋದು, ಎಥ್ನಿಕ್ ವೇರ್ಗೂ ಅಷ್ಟೊಂದೇನು ಸ್ಟ್ರೈಟ್ನಿಂಗ್ ಮಾಡಲ್ಲ. ಆ್ಯಂಡ್ ನನಗೆ ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ, ಕೂದಲು ಫುಲಿಂಗ್ಯಾರ ಕೂತ್ಕೋಬೇಕು ಚೆನ್ನಾಗಿರುತ್ತೆ. ಓಕೆ, ಸೊ ಇವಾಗ ಈ ಪಾರ್ಟ್ ಮಾಡಬೇಕು. ಹೇಗೆ ಮಾಡ್ತೀರಾ ಸ್ಟ್ರೈಟ್ನಿಂಗ್ ಅಂತ ಕೇಳ್ಬೋದು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಚಿಕ್ಕ ಚಿಕ್ಕ ಪಾರ್ಟಾಗಿ ತೊಗೊಂಡು ಫಸ್ಟು ನೀಟಾಗಿ ಈ ಥರ ಸಿಕ್ಕೆಲ್ಲ ಹೊಡ್ಕೊಂಬಿಡಿ. ಆಮೇಲೆ ಚಿಕ್ಕ ಚಿಕ್ಕ ಪಾರ್ಟ್ ಲೈಕ್ ಇದರಲ್ಲಿ ಹಿಂಗೆ ತಗೊಂಡು ಹಿಂಗೆ ಇಟ್ಕೊಂಡು ಬಬಲ್ಸ್ ಅಂತಾರ, ಜೋರಾಗಿ ಹೇಳ್ಬೇಕು. ವೈ ವಾಸ್ ಲಕ್ಷಿತ್ ಕ್ರೈಂಗ್? ಬಬಲ್ಸ್. ಇವಾಗ ನನ್ನ ಕೈಲಿ ಏನಿದೆ, ಸರ್ಪ್ರೈಸ್ ಇದೆ ನಮ್ ಲಕ್ಷಿತ್ಗೆ. ಏನ್ ಸರ್ಪ್ರೈಸ್ ಇದೆ? ನಾವು ಉಮ್ಮ ಕೊಡು ಒಂದು. ಲಕ್ಷಿ ಅದ್ರಲ್ಲಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬಿಡ್ತಾನೆ. ಬಿಡಮ್ಮ, ನೀರ್ ಚೆಲ್ಬೇಡ ಕೆಳಗೆ. ಓಕೆನಾ, ಓಪನ್ ಮಾಡ್ಕೊಡ್ತೀನಿ, ನೀರು ಟೈಟ್ ಆಗಿದೆ. ಓ ಆಯ್ತಾ, ಓಪನ್. ಕಮ್ ಆನ್, ಓಕೆ, ನೌ ವಿಲ್ ಸ್ಟಾರ್ಟ್ ಮೇಕಿಂಗ್ ಗ್ರೀಟಿಂಗ್. ಬೇಗ ಬೇಗ ಫಸ್ಟ್ ಅದ್ ಕ್ಲೋಸ್ ಮಾಡಿ, ಇವಾಗ ಗ್ರೀಟಿಂಗ್ ಕಾರ್ಡ್ ಮಾಡೋಣ. ಆಮೇಲೆ ಆಮೇಲೆ ಲಡ್ಡುಗೆ, ಆಮೇಲೆ ಮಾಡೋದ. ನೌ ವಿ ಹ್ಯಾವ್ ಟು ಡೂ ಗ್ರೀಟಿಂಗ್ ಕಾರ್ಡ್ ಅಲ್ಲ. ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಬಂದ್ವಿ ನಾವು ಮಮ್ಮಿ ಮನೆಗೆ. ಆ್ಯಂಡ್ ಮಮ್ಮಿ ಇಲ್ಲ, ಬಿಕಾಸ್ ಮಮ್ಮಿ ನೆನ್ನೆ ಲಚ್ಚು ಮತ್ತು ಲಡ್ಡು ಅರುಣ್ ಎಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ನೆನ್ನೆ ಹೊರಟೋಗಿದ್ದಾರೆ. ಸೊ ಲಚ್ಚು ಬ್ಲಾಗರ್ ಆಲ್ರೆಡಿ ನೋಡಿರ್ತೀರದನ್ನೆಲ್ಲ ನೀವು. ಆ್ಯಂಡ್ ಇವಾಗ ನಾವು ನಂದು ಹೇಳಿದೆ, ನಾನು ನನಗಲ್ಲಿ ಈ ಥರ ಇದೇ ಸ್ಟೋರ್ ಬುಕ್ ಸ್ಟೋರ್ ಯಾವುದೂ ಸಿಗಲಿಲ್ಲ. ಸೊ ಇಲ್ಲೇ ತೊಗೊಂಬಂದಿಟ್ಟಿರು ಅಂತ ಹೇಳಿದೆ. ಈ ಥರ ಸ್ಕ್ರ್ಯಾಚ್ ಬೋರ್ಡ್ ಬರುತ್ತೆ, ಇದು ಏನಂತಾರೆ ಇದನ್ನ, ಕ್ರಶ್ ಶೀಟ್ ಅಂತ ಏನೋ ಕರೀತಾರೆ ಇದನ್ನ. ಸೊ ಇದನ್ನ ತರಿಸಿದೆ. ಇವಾಗ ಇದರಲ್ಲಿ ಗ್ರೀಟಿಂಗ್ ಕಾರ್ಡ್ ಮಾಡ್ಸೋಣ ಅಂತ, ಲಕ್ಷಿತ್ ಹಾಗೂ ಸಿಂಬ ಇಬ್ರು ಕೈಯಿಂದಾನು ಮಾಡಿಸೋದು. ಸೊ ಬನ್ನಿ ಮಾಡೋಣ. ಫಸ್ಟ್ ಬೇಗ ಬೇಗ ಮಾಡಿಬಿಟ್ಟು ಹೊರಡೋಣ, ಟೈಮ್ ಆಗೋಯ್ತು ಆಲ್ರೆಡಿ, ಲೇಟ್ ಆಗೋಯ್ತು. ಗ್ರೀಟಿಂಗ್ ಕಾರ್ಡ್ ಮಾಡೋಕ್ಕೆ ಏನೇನು ಬೇಕು ನಂದು ಮುಂಚೆನೆ ತಗೊಂಬಂದಿಟ್ಟಿದ್ಲು. ಸೊ ಇದು ನಂದು ಪ್ಲಾನ್ ಬೇಸಿಕಲಿ, ಇವ್ರ ಮಕ್ಳ ಕೈಯಲ್ಲಿ ಗ್ರೀಟಿಂಗ್ ಕಾರ್ಡ್ ಮಾಡಿಸೋದು. ನಾವು ಇವಾಗ ಅಗಸ್ತ್ಯಾಗ ಏನು ಮಾಡ್ತಾ ಇದ್ದೀವಿ? ಇವಾಗ ನೋಡು ಯಾವ ಕಲರ್ ಕಾರ್ಡ್ ಮಾಡ್ತಾ ಇರೋದು ಲಕ್ಷಿತ್. ವಿಚ್ ಕಲರ್ ಇಸ್ ದಿಸ್ ಮಗ್ನೆ? ಯೆಲ್ಲೋ. ಯೆಲ್ಲೋ ಕಲರ್ ಕಾರ್ಡ್ ಮಾಡ್ತೀಯಾ ನೀನು? ಏನೇನ್ ಹಾಕ್ತಿಯ ಅದ್ರಲ್ಲಿ? ಬ್ಲೂ, ರೆಡ್ ಬ್ಲೂ, ಗ್ರೀನ್, ಓಕೆ, ಸ್ಟಾರ್ಸ್. ವಾವ್, ಲಕ್ಷಿತ್ ಸ್ಟಾರ್ಸ್ ಎಲ್ಲ ತಗೋ ಬಂದಿದ್ದಾನಾ, ಸೂಪರ್ ಲಕ್ಷಿತ್. ನೀನು ಐ ಡೋಂಟ್ ನೋ ಮಗ್ನೆ, ಐ ಗಾಟ್ ಅ ನ್ಯೂ ಒನ್. ಬರೀ ಮಗ್ನೆ, ಹ್ಯಾಪಿ ಬರ್ತ್ಡೇ ಬರೀ. ನನ್ಗೆ ಡಾಟ್ಸ್ ಹಾಕೊಡ್ತೀನಿ ಅಲ್ಲಲ್ಲಿ ಬರೀ. ಓಕೆನಾ, ಕೊಡು ಲಕ್ಷ್ಮಿ, ಹಿಂಗೆ ಗೊತ್ತಾಗಲ್ಲ, ಕೊಡು, ನಾನು ಡಾಟ್ಸ್ ಹಾಕೊಡ್ತೀನಿ. ಅಮ್ಮ ಹೇಳುತ್ತೆ ಅದು ಬರೀಬೇಕು. ಓಕೆ,
ಇವಾಗ ಅಕ್ಕ ಡಾಟ್ಸ್ ಹಾಕೊಡ್ತಾ ಇದ್ದಾಳೆ ಲಕ್ಷಿತ್ಗೆ. ಫಸ್ಟ್ ಒಂದ್ ಲೆಟರ್ ಮಾತ್ರ ಹಾಕೊಡೆ, ಕನ್ಫ್ಯೂಸ್ ಆಗುತ್ತೆ. ನನಗೆ ಅರ್ಥ ಆಗ್ತಾ ಇಲ್ಲ, ಅವನಿಗೆ ಏನು ಅರ್ಥ ಆಗುತ್ತೆ ನೋಡಿ. ಇವಳು ಡಾಟ್ಸ್ ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಲಕ್ಷಿತ್, ಆರ್ ಯು ಎಕ್ಸೈಟೆಡ್ ಟು ಮೇಕ್ ಅ ಗ್ರೀಟಿಂಗ್ ಕಾರ್ಡ್? ಫಸ್ಟ್ ಟೈಮ್ ಲಕ್ಷಿತ್ ಇಸ್ ಮೇಕಿಂಗ್ ಅ ಗ್ರೀಟಿಂಗ್ ಕಾರ್ಡ್ ಅಲ್ವಾ? ನೀನು ಏನು ಗಿಫ್ಟ್ ಕೊಡ್ತಿ ಅಗಸ್ತ್ಯಾಗೆ? ಗ್ರೀಟಿಂಗ್ ಕಾರ್ಡ್. ವೆರಿ ಗುಡ್ ಮಗ್ನೆ. ಹೆಚ್ ಬರಿ ಫಸ್ಟ್ ಹೆಚ್. ಇವನಿಗೆ ಬರೆಯೋ ಗೊತ್ತೇನೆ ಹೆಚ್ಚು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಡಯಾಗನಲ್ ಲೈನ್ ಜಾಯಿನ್ ಮಾಡು. ಇಲ್ಲಿ ಪಿ ಬರಿ ಇಲ್ಲಿ ಇಲ್ಲಿಂದ ಇಲ್ಲಿ. ಇಲ್ಲಿ ಬೈ ಹಿಂಗಾಗಿ ಹೋಗಿದೆ ನೋಡಿ. ಪರವಾಗಿಲ್ಲ ನೋಡಿ, ನಮ್ಮ ಲಕ್ಷಿತ್ತು ಹ್ಯಾಪಿ ಹೆಂಗ್ ಬರ್ದವನೆ. ಇವಾಗ ಬರ್ತೇ ಬರೀತಾರೆ. ಇರು 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 ಇರು, ಬೇರೆ ಕಲರ್ ಅಲ್ಲಿ ಬರಿ. ಏ ಬೇರೆ ಬೇರೆ ಒಂದ್ ಕಲರ್ಸ್ ಅಲ್ಲಿ ಬರ್ಸೆ ಅಕ್ಕ. ಮಾತಗೋ ಈ ಕಲರ್ ಅಲ್ಲಿ ಇದ್ಬಡಿ. ಬಿ ನೋಡಿ ಹೆಂಗ್ ಬರ್ದವನೆ. ಐ ಬರಿ ಐ, ಇಲ್ಲಿ ಬಿ ಪಕ್ಕ. ಆಯ್ತಾ ಕಲರಿಂಗು? ಮಾಡು ಮಾಡು. ಗುಡ್ ಬಾಯ್, ಸಾಕು. ಅಷ್ಟೇ ಅಷ್ಟೇ, ಫಿನಿಶ್ ಆಯ್ತು ಕಲರಿಂಗು. ಏನ್ ಮಾಡ್ತಿದ್ಯಮ್ಮ ಇವಾಗ ಲಕ್ಷಿ? ಏನ್ ಮಾಡ್ತಿದ್ಯ ಈಗ? ಸರಿ, ಬರ್ಡೇ ಕಾರ್ಡ್ ಅಲ್ಲಿ ಇವಾಗ ಏನ್ ಕೆಲಸ ಮಾಡ್ತಾ ಇದೀಯಾ? ಸ್ಟಾರ್ಸ್ ಅಂಟಿಸ್ತಾ ಇದೀಯಾ? ಸರಿ, ಹ್ಯಾಪಿ ಬರ್ ಬರ್ತಿದ್ಯಾ? ಇನ್ನು ಮುಂದೆ ಬರೀ, ಬೇಗ ಬೇಗ ಫಿನಿಶ್ ಮಾಡು, ಹೋಗೋಣ. ಕೇಕ್ ಕಟ್ ಮಾಡ್ಬಾರ್ದ ಲಡ್ಡುಗೆ. ಇಲ್ಲೆಲ್ಲ ಬರ್ತ ಇಲ್ಲೆಲ್ಲ ಹಾಕಿದ್ರೆ ಹೆಂಗೆ ನೀನ್ ಬರೆಯೋದು ಅಲ್ಲಿ? ಇಲ್ಲಿ ಹಾಕ್ಬಾಡ್ವು, ಅನ್ಸಕ್ಕಾಗಲ್ಲ. ಇಲ್ಲಿ ಹಾಕು, ಇಲ್ಲಿ ಸಾಕು ಸಾಕು. ಇಲ್ಲಿ ಇಲ್ಲಿ ಕೆಳಗಡೆ ಎಣಿಸ್ಬೇಕು. ಇಲ್ಲಿ ಅಲ್ಲಿ ಬರಿಬೇಕು, ಇಲ್ಲಿ ಕೆಳಗಡೆ ಎಣಿಸು. ನಾನ್ಸೆನ್ಸ್ ಮಾಡ್ತಾ ಇದೀಯ ನೀನು. ನಾನು ಏನು ಮಾಡಿಲ್ಲ ಲಕ್ಷಿ. ಸರಿ ಮಾಡು ಮಾಡು ಮಾಡು, ಬೇಗ ಬೇಗ ಕೊಡಿ, ಮಾಡ್ತೀನಿ ಕಟ್ ಕೊಡು. ಲಕ್ಷಿತ್ ಬರೀ ಸಾಕು, ಫಿನಿಶ್. ಬರ್ ಮಗೆ ನೀನು. ಹ್ಯಾಪಿ ಬರ್ತ್ ಡೇ ಲಡ್ಡು ಅಂತ ಬರಿ ಈಗ. ಎಲ್ಲಿ ಬರಿ? ಇಲ್ಲಿ ಬರಿ, ಇಲ್ಲಿ ತಮ್ಮ ಅಂತ ಬರಿ. ತಮ್ಮ ಅಂತ ಬರಿ. ಈಗ ಯಾವ ತಮ್ಮ? ಲಡ್ಡು ಅಗಸ್ತ್ಯ. ತಮ್ಮ ಅಂತ ಬರಿ. ಟಿ ಲಡ್ಡು ತಮ್ಮ. ತಮ್ಮ ಎಲ್ಲೆಲ್ಲೂ ಬರೀತಾನೆ. ಇಲ್ಲಿ ಬರಿ, ಇಲ್ಲಿ ನನ್ನ ಅತ್ತೆ ಅವನಿಗೆ ಅವಾಗ ಡಾಟ್ಸ್ ಹಾಕೊಟ್ಟಿದ್ದು. ಸ್ವಲ್ಪ ಬಿಗ್ ಬರಿ, ಬಿಗ್ ಆಗಿ ಹಿಂಗೆ ಬಿಗ್ ಬಿಗ್ ಬರಿ ಹಿಂಗೆ ನೋಡು. ಹೆಂಗೆ ನನ್ನ ಮಕ್ಕಳು ಟಿ ಹೆಚ್ಚು ಹೆಚ್ಚು ಇಲ್ಲಿ. ಸರಿ, ಇವಾಗ ಹ್ಯಾಪಿ ಬರ್ಡೇ ತಮ್ಮ ಲಡ್ಡು ಆಯ್ತು. ತೋರ್ಸು ನೋಡಿ, ಹ್ಯಾಪಿ ಬರ್ಡೇ ತಮ್ಮ ಲಡ್ಡು. ಅವನು ಎಲ್ ಬರಿಯಕ್ ಹೋಗ್ಬಿಟ್ಟು ಫೋರ್ ಬರ್ದ್ಬಿಟ್ಟ. ಅವಾಗ್ಲಿ ಎಲ್ ಚೆನ್ನಾಗಿ ಬರ್ದಿದ್ದ, ಅದಕ್ಕೆ ಆಮೇಲೆ ಫೋರ್ ಬೇರೆ ಹಾಕ್ದ. ಸರಿ, ಇವಾಗ ಇದ್ ಬನ್ನಿ ಮಗ್ನೆ. ಏನು? ಐ ಲವ್ ಯು ಬರಿ ಇಲ್ಲಿ ಲಡ್ಡುಗೆ. ಐ ಲವ್ ಯು ಐ ಐ ಬರಿ ಐ. ಇಲ್ಲಿ ಡಾಟ್ ಹಾಕ್ತೀನಿ ನೋಡಿ, ಇಲ್ಲಿ ಬರಿ. ಇಲ್ಲಿ ಬರಿ ನನ್ನ ಮಗ ಅಲ್ವ, ಬಂಗಾರ ಮಗ ಆಯ್ತು, ಚಿನ್ನ ಮಗ. ದೊಡ್ಡದಾಗಿ ಐ ಬರ್ತು. ರೆಡ್ ಕಲರ್ ಅಯ್ಯ, ನೀಂಗ್ ಹಂಗಲ್ಲ ಕಣ. ಲೆಫ್ಟ್ ಹ್ಯಾಂಡ್ ಅಲ್ಲಿ ವಿ ಬರಿ, ವಿ. ಅರೆ ಅಯ್ಯೋ, ಆಯ್ತು ಬರಿ 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 ಆಯ್ತು. ಸರಿ ಬರಿ, ಬ್ಲೂ ಕಲರ್ ಅಲ್ಲೇ ಮಿಕ್ಸ್ ಆಯ್ತಾ ಮೇಡಮ? ಕಸು ಐಸ್ ಮಾಡು, ಐಸ್. ಇನ್ನೊಂದು ಐಸ್, ಇನ್ನೊಂದು ಐಸ್ ಜಾಗ ಇಲ್ಲ. ನೋಸ್ ಮಾಡು, ನೋಸ್ ಸ್ಮೈಲ್. ವಾಟ್ ಇಸ್ ದಟ್ ಲಕ್ಷಿತ್? ಯೆಸ್. ನೋ 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 ನೋ, ವೇಟ್.
I'll tell you when to do it. It looks well. Inge dip madam idi kai na. ಅಕ್ಕಡೆ ಚಲತೆ ಅಕ್ಕಡೆ ಇಲ್ಲ ಗ್ರೀಟಿಂಗ್ ಕಾರ್ಡ್ ಹಾಳಾಗುತ್ತೆ ಈ ಕಡೆ ಗ್ರೀಟಿಂಗ್ ಕಾರ್ಡ್ ಹಾಳಾಗುತ್ತೆ ಅದಕ್ಕೆ ಇನ್ನೊಂದ್ಸಲ ಆತರ ಮಾಡು ಕೆಳಗಡೆಯಿಂದ ಗ್ರೀಟಿಂಗ್ ಕಾರ್ಡ್ ಆಮೇಲೆ ಅದೇ ಅದನ್ನು ಬರುತ್ತೆ ಅದಕ್ಕೆ ಆ್ಯಂಡ್ ಇನ್ನೊಂದು ಹ್ಯಾಂಡ್ ಪ್ರಿಂಟ್ ಬಂದು ಸಿಂಬಾದು. ಸೊ ನೋಡಿದ್ರಲ್ಲ ಇದನ್ನು ಮಾಡಿಸೋ ಅಷ್ಟರಲ್ಲಿ ಸಾಕು ಸಾಕಾಗೋಗಿತ್ತು. ಬಟ್ ಫೈನಲಿ ಒಂದು ಕ್ಯೂಟ್ ಆಗಿರುವಂಥ ಒಂದು ಮುದ್ದಾಗಿರುವಂಥ ಗ್ರೀಟಿಂಗ್ ಕಾರ್ಡ್ ರೆಡಿ ಆಯಿತು. ಹ್ಯಾಪಿ ಬರ್ತ್ಡೇ ತಮ್ಮ ಲಡ್ಡು ಅಂತ ಬರೆದಿದ್ದಾನೆ, ಹಾಗೂ ಗಾಡ್ ಬ್ಲೆಸ್ ಯು ಅಂತ ನಾನು ಬರೆದೆ ಅದನ್ನು, ಬಿಕಾಸ್ ಅದು ಅವ್ರ ಹ್ಯಾಂಡ್ ಪ್ರಿಂಟ್ ಇತ್ತಲ್ಲ ಆ ಕಡೆ. ಮತ್ತು ಐ ಲವ್ ಯು ಲಕ್ಷಿತೆ ಬರೆದಿದ್ದು, ಆ್ಯಂಡ್ ಕಲರಿಂಗ್ ಕೂಡ ಮಾಡ್ದೆ, ಸ್ಮೈಲಿ ಕೂಡ ಮಾಡ್ದೆ. ತುಂಬಾ ಕ್ಯೂಟಾಗಿತ್ತು ಈ ಒಂದು ಗ್ರೀಟಿಂಗ್ ಕಾರ್ಡ್ ಅಂತೂ. ಆ್ಯಂಡ್ ತುಂಬ ಫನ್ ಎಲಿಮೆಂಟ್, ತುಂಬ ಫನ್ ಪಾರ್ಟ್ ಆಗಿತ್ತು ಅಂತಲೇ ಹೇಳ್ಬೋದು. ಲೈಕ್ ಒಂಥರ ಫನ್ ಆ್ಯಕ್ಟಿವಿಟಿ ಆಯಿತು ಲಕ್ಷಿತ್ ಜೊತೆ ಇದು. ಫೈನಲಿ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಇವಾಗ ದೊಮ್ಲೂರಿಗೆ. ಸೊ ಸ್ವಲ್ಪ ಲೇಟೇ ಆಯಿತು, ನಾವು ಹೋಗೋಷ್ಟರಲ್ಲಿ ಒಂದು 2:00 ಆಗಿತ್ತು ಅನ್ಕೊತೀನಿ. ಬಟ್ ನಾನಂತೂ ಲಕ್ಷಿತ್ ಬಂದ ತಕ್ಷಣವೇ ಅವನ್ನ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದು ಮತ್ತೆ ನಮ್ಮ ಗ್ರೀಟಿಂಗ್ ಕಾರ್ಡ್ ಮಾಡಿ ಹೊರಡೋಷ್ಟು ಸ್ವಲ್ಪ ಲೇಟ್ ಆಯಿತು. ಅವನ್ಗೋರ್ ಅಣ್ಣಂದಿರು ಬಂದ್ಬಿಟ್ಟಿದ್ದಾರೆ ಅಂತ ನಗು ನಗು. ದೊಡ್ಡಣ್ಣ ದೊಡ್ಡಣ್ಣ ನನ್ ದೊಡ್ಡಣ್ಣ ನೀನು ಸಿಂಬಾಗೆ ತಿಂಡಿ ಕೊಟ್ಬಿಟ್ರೆ ಸೈಲೆಂಟ್. ಬನ್ನಿ ಇವಾಗ ಲಚ್ಚು ಮನೆಗೆ ಹೋಗೋಣ ನಾವು. ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಓ ಜಂಗಲ್ ಅನಿಮಲ್ಸ್, ಜಂಗಲ್ ಅನಿಮಲ್ಸ್ ಥೀಮ್ ಅಲ್ಲಿ ಮಾಡಿದಾರಲ್ಲಪ್ಪ ಚೆನ್ನಾಗಿ. ಓ ಡಮ್ ಜಂಗಲ್ ಥೀಮ್ ಲಡ್ಡು ಲಡ್ಡು ಇವಾಗ ನೋಡ್ತಾವ್ರ ಲಡ್ಡು ನೀನು ಇವಾಗ ನೋಡ್ತಾ ಇದೀಯಾ? ಆಕ್ಚುಲಿ ನಿಮ್ ಕಬೋರ್ಡ್ ಎಲ್ಲ ಮಾಡಿಸಿದ್ಮೇಲೆ ಇವಾಗ್ಲೇ ಬರ್ತಾ ಇರೋದು ನೋಡಿ ಫ್ರೆಂಡ್ಸ್. ಲಕ್ಷ್ಮಣೆ ಕಬೋರ್ಡ್ ಎಲ್ಲ ಮಾಡಿಸಿದ್ದಾರೆ ಅರುಣ್ ಅವರು. ನಾವ್ ಇದೇ ಫಸ್ಟ್ ನೋಡಿತಾ ಇರೋದು. ಹೊಸ ತಗೊಂಡ್ರ ಅದೇ ಹೊಸದ ಲಕ್ಷ್ಮಣೆ ಹೋಮ್ ಟೋರ್ ಬರ್ತಾರೆ ಅಂತ ಹೊಸ ಬೆಡ್ಶೀಟ್ ಹಾಕಿದೀನಿ. ಓಹೋ ವಿಜಯನಗರ ತಗೊಂಡ್ಬಲೆ. ಕರೆಕ್ಟ್ ಕರೆಕ್ಟ್, ವಿಜಯನಗರ ಬೆಡ್ಶೀಟ್. ಹ್ಯಾಪಿ ಬರ್ತ್ಡೇ ಬೋತ್ ಆಫ್ ಯು, ಇಬ್ರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು. ಖುಷಿ ಯಪ್ಪ ಸದ್ಯ ಮಲಗಿಲ್ವಲ್ಲ. Good bye. 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 B
ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಸಿಂಬಾ ಮಮ್ಮಿ ತಾಯಿ ವಿಡಿಯೋ ಮಾಡಕ್ಕೆ ನಾನು ಮಾಡ್ತಾ ಇದ್ದೀನಿ ಬಿಡಿ. Happy birthday to dear Laddu, happy Hello. birthday to you. Okay, claps, claps. Thank you Anna, thank you Anna. Handmade gift to Laddu ge annan kade inda innondu small annan indanu. Thank you Anna. Ee anna malli ek photo de Lakshmi photo nachu nilse alli photo ke bari hana idu chusukos mele galate illa. ಸೊ ಫ್ರೆಂಡ್ಸ್ ಎಸ್ ಲದ್ದು ಅಂಡ್ ಪುನೀತ್ ಬರ್ಡೇ ಹೀಗಾಯ್ತು. ಹಾಗೂ ಲಚ್ಚು ಇದರಲ್ಲಿ ಕಾಮೆಂಟ್ ಕೂಡ ನೋಡಿದೆ ನಾನು. ಸೊ ತುಂಬ ಜನ ಕೇಳ್ತಾ ಇದ್ರಿ ಸುಪ್ರಿಯಾ ಏನು ಗಿಫ್ಟ್ ಕೊಟ್ಟರು, ಸುಪ್ರಿಯಾ ನೀವೇನು ಗಿಫ್ಟ್ ಕೊಟ್ರಿ ಅಂತ ನನಗೂ ಕೂಡ ಕಾಮೆಂಟ್ ಮಾಡಿ ಕೇಳ್ತೀರಾ. ಬಟ್ ನಾನೇನು ಗಿಫ್ಟ್ ಕೊಟ್ಟಿಲ್ಲ ಲಡ್ಡುಗೆ ಅವ್ನ ಬರ್ಡೇ ದಿವಸ. ನನಗೆ ಅದು ಸ್ವಲ್ಪ ಬೇಜಾರಾಯಿತು, ನಾನೇನು ಕೊಡೋಕ್ಕಾಗಲಿಲ್ವಲ್ಲ ನನ್ನ ಮಗನಿಗೆ ಅಂತ. ನೋಡೋಣ, ಇನ್ನು ಒಂದು ಬರ್ಡೇ ಸೆಲೆಬ್ರೇಷನ್, ಗ್ರ್ಯಾಂಡ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಅವಾಗ ಒಂದು ಗಿಫ್ಟ್ನ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ನನಗೆ ಆ ಸೆಲೆಬ್ರೇಷನ್ ದಿನ ಕೊಡಬೇಕು ಅಂತ ಇಷ್ಟ ಆಯಿತು. ಸೊ ಇವತ್ತೇನು ಕೊಡೋಕ್ಕಾಗಲಿಲ್ಲ ಅವನಿಗೆ. ಅದಕ್ಕೆ ನೋ ಕಾಯ್ತಾ ಇರಿ, ನಾನು ಏನು ಅವನಿಗೆ ಗಿಫ್ಟ್ ಕೊಡ್ತೀನಿ ಅಂತ. ತುಂಬಾ ಸ್ಪೆಷಲ್ ಆದಂಥ ಗಿಫ್ಟ್, ಸೊ ಏನದು ಅಂತ ನೋಡ್ತಾ ಇರಿ, ಕಾಯ್ತಾ ಇರಿ. ಆ್ಯಂಡ್ ಎಸ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ವೀಡಿಯೋನ ಕೂಡ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಒಂದು ಪುಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬರ್ಡೇ ವಿಶಸ್ಗೆ. ಹೀಗೆ ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.